श्रीगुरुभ्यो नमः हरिः ॐ ज्ञानानन्दघनानन्ततनवे नन्तशक्तये नमोऽनन्ताभिधानाय रमानाथाय विष्णवे चित्ते मे पूर्णबोधोऽस्तु वाचि मे भातुभारती क्रियासुर्गुरवः सर्वे दयां मयि दयालवः तत्प्रसादात् यथाशक्तिशतार्थस्य निरन्तरं विष्णुनामसहस्रस्य निरुक्तिस्सम्प्रकाश्यते ॐ नमो भगवते वासुदेवाय ॐ ಓಂ ಅಪ್ರಮೇಯಾಯ ನಮಃ ಓಂ ಸಹಸ್ರನಾಮಗಳನ್ನು ಭಕ್ತಿಯಿಂದ ಪಠಿಸುವ ಎಲ್ಲ ಭಗವದ್ಭಕ್ತರಿಗೆ ನಾಮಗಳ ಅರ್ಥಾನುಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಾಮ ಅಪ್ರಮೇಯ ಎಂಬುದಾಗಿ ಪರಮಾತ್ಮನನ್ನು ಅಪ್ರಮೇಯ ಅಂತ ಸಹಸ್ರನಾಮ ಕರೆದಿದೆ ಇದರ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಪ್ರಮೇಯ ಅಂತಂದರೆ ಪ್ರಮಾಣಗಳಿಂದ ತಿಳಿಯಲು ಯೋಗ್ಯವಾದ ವಸ್ತು ವ್ಯಕ್ತಿ ಅವನು ಪ್ರಮೇಯ ಯಾವನು ಪ್ರಮಾಣಗಳನ್ನೂ ಮೀರಿ ನಿಂತವನು ಯಾವ ಯಾವ ಪ್ರಮಾಣಗಳಿಂದಲೂ ಯಾರಿಂದಲೂ ಪೂರ್ಣ ಪ್ರಮಾಣದಲ್ಲಿ ತಿಳಿಯಲು ಸಾಧ್ಯವಿಲ್ಲದೇ ಇರುವವನು ಯಾವನು ಅವನು ಅಪ್ರಮೇಯ ಸಾಕಲ್ಲೇನ ಪ್ರಮಾಣ ಅವಿಷಯನಾದವನು ಅಪ್ರಮೇಯ ಯಶೋಧ್ಯಾತ್ಮ್ಯುದಗತ ಮಾನಶಕ್ತೆ ತ್ಯಸೌ ಪ್ರಮಿತಿ ಯಾತಿ ವೇದೈ ಪೂರ್ಣೋಚಿತ್ಯಸ್ಸದೇವೈಕೋನಿ ಸರ್ವಾಧೀಶಸ್ಸವಿತ್ಸರ್ವಕರ್ಮ ಕರ್ತುತೆ ಹೀಗೆ ಶ್ರುತಿ ಹೇಳುತ್ತದೆ ವೇದಗಳಿಂದ ಆಗಮೈಕ ವಿಘ್ನೇನಾದ ಭಗವಂತನನ್ನ ವೇದಗಳಿಂದ ಭಕ್ತರು ಭಕ್ತಿಯಿಂದ ಅವನ ಜ್ಞಾನಾನಂದಾದಿ ಗುಣಗಳ ರೂಪವನ್ನು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಿಳಿತಾರೆ ಹೊರತು ಆದರೆ ಪೂರ್ಣ ಪ್ರಮಾಣದಲ್ಲಿ ಯಾರೂ ತಿಳಿಯಲು ಸಾಧ್ಯವಿಲ್ಲ ಅಂತನ್ನುವುದನ್ನು ನಾವು ತಿಳಿತೇವೆ ಅಪ್ರಮೇಯ ಅದೇ ರೀತಿಯಾಗಿ ಯಾವನ ಗುಣಗಳಿಗೆ ಪರಿಚ್ಛೇದವೇ ಇಲ್ಲ ಗುಣಗಳೂ ಅನಂತ ಅನಂತ ಗುಣಗಳೂ ಅಪರಿಚ್ಛಿನ್ನ ಜ್ಞಾನಾದಿ ಜ್ಞಾನ ಆನಂದ ಓಜಸ್ಸು ವೀರ್ಯ ಬಲ ಯಶಸ್ಸು ಪ್ರತಿಯೊಂದು ಗುಣಗಳು ಅನಂತವಾಗಿವೆ ಅಪರಿಚ್ಛಿನ್ನವಾಗಿವೆ ಆದ್ದರಿಂದ ಅವನು ಅಪ್ರಮೇಯ ಹಾಗೆ ಪ್ರಕೃಷ್ಟರಾದಂತಹ ಜನರು ತನ್ನ ಭಕ್ತರು ಅವರಿಂದ ಮಾತ್ರ ಅವನ ಗುಣಗಳನ್ನು ಚಿಂತನೆ ಮಾಡಿ 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 ಮನನ ಮಾಡಿ ತಿಳಿತಾರೆ ಆದ್ದರಿಂದ ಅವನು ಭಕ್ತರಿಂದ ಪ್ರಮೇಯನಾಗಿದ್ದಾನೆ ಅ ಅಂದರೆ ಪರಮಾತ್ಮನ ಹೆಸರು ಆ ಭಕ್ತರಿಂದ ತನ್ನ ಪ್ರಕೃಷ್ಟರಾದ ಭಕ್ತರಿಂದ ಮಾತ್ರ ಗುಣಾದಿರೂಪನಾದ ಭಗವಂತ ತಿಳಿಯಲು ಅರ್ಹನಾಗಿದ್ದಾನೆ ಆದ್ದರಿಂದಲೂ ಅಪ್ರಮೇಯ ಎಂಬುದಾಗಿ ಸಹಸ್ರನಾಮ ಕರೆದಿದೆ ಪ್ರಕೃಷ್ಟಾಚ ಪ್ರಮ ಮಾ ಇಂದಿರಾ ಲೋಕ ಮಾತಾ ಮಾ ಅನ್ನುವುದು ಲಕ್ಷ್ಮೀದೇವಿಯ ಹೆಸರು ಅತ್ಯಂತ ಸರ್ವೋತ್ಕೃಷ್ಟಳಾದಂತಹ ಭಗವಂತನ ನಂತರ ಅತ್ಯಂತ ಶ್ರೇಷ್ಠಳಾದ ಪ್ರಕೃಷ್ಟಳಾದ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾದವಳು ಲಕ್ಷ್ಮೀದೇವಿ ಅವಳು ಪ್ರಮ ಅಕ್ಷರ ಅಕ್ಷರ ಆಗಿದ್ದಾಳೆ ಅಂತಹ ಲಕ್ಷ್ಮೀದೇವಿಗೂ ನರಮಾಪಿ ನಖಾಂಗುಲೀಲ ಸನ್ನಖಧೂರಾಜದ ನಂತ ಸದ್ಗುಣಾನ್ ನಿರಂತರವಾಗಿ ಛತ್ರ ಛಾಮರ ವ್ಯಜನ ಪಾತ್ರ ಪಾತ್ರರೂಪಗಳಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತಿಹಳು ದಾಸರು ಹೇಳುವಂತೆ ಅಂತಹ ಲಕ್ಷ್ಮೀದೇವಿ ಸರ್ವವಿಧವಾದ ಉಪಚಾರಗಳಿಂದ ನಿರಂತರವಾಗಿ ಭಗವಂತನನ್ನು ಆರಾಧಿಸ್ತಾ ಭಗವಂತನ ಗುಣಮೂರ್ತಿಗಳನ್ನು ಚಿಂತನೆ ಮಾಡ್ತಾ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಲಕ್ಷ್ಮೀದೇವಿಗೂ ವೇದ್ಯನಾಗದೇ ಇದ್ದವನು ಆದ್ದರಿಂದ ಅಪ್ರಮೇಯ ಅವನು ಇಂತಹ ಅಪ್ರಮೇಯನಾದ ಭಗವಂತ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಮಹಾತ್ಮ ಜ್ಞಾನಪೂರ್ವಕವಾಗಿ ಭಕ್ತಿಯನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಗುಣರೂಪನಾದ ಭಗವಂತ ಪ್ರಮೇಯನಾಗಲು ಸಾಧ್ಯ ಇಂತಹ ಪರಮಾತ್ಮ ನಮಗೆ ಅಪ್ರಮೇಯನಾದ ಭಗವಂತ ವೇದಗಳ ಶಾಸ್ತ್ರಗಳ ಗುರುಗಳ ಉಪದೇಶದ ಮುಖಾಂತರ ಜ್ಞೇಯನಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ ಅರ್ಪಣ